ವಿರುದ್ಧ ಎರಡನೇ ಕೇಸ್ ದಾಖಲು. ಕೊರೋನಾ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲೆಯಾಗಿದೆ. ಜೂನ್ 21ರಂದು ಸೂರಜ್ ಪರವಾಗಿ ದೂರನ್ನ ಕೊಟ್ಟಿದ್ದ ಹೊಳೆ ನರಸೀಪುರದ ಮೂಲದ ಯುವಕನೇ ಈಗ ಸೂರಜ್ ವಿರುದ್ಧವಾಗಿ ದೂರನ್ನ ನೀಡಿದ್ದಾನೆ. ಕೆಲ ವರ್ಷಗಳ ಹಿಂದೆ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪಿಸಿ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ನೀಡಿದ್ದಾನೆ. ಸಂತ್ರಸ್ತನ ದೂರನ್ನ ಆಧರಿಸಿ ಸೂರಜ್ ವಿರುದ್ಧ ಐಪಿಸಿ ಸೆಕ್ಷನ್ 377, 342 ಹಾಗೂ 506ರ ಅಡಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ಅರಕಲಗೂಡು ಮೂಲದ ಯುವಕನ ವಿರುದ್ಧ ದೂರನ್ನ ನೀಡಲು ಸೂರಜ್ ಒತ್ತಡವನ್ನ ಹಾಕಿದ್ರು. ಕೊರೋನಾ ಸಮಯದಲ್ಲಿ ನನ್ನ ಮೇಲೂ ಕೂಡ ಇದೇ ರೀತಿಯ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯವನ್ನ ಸೂರಜ್ ಎಸಗಿದ್ರು ಅಂತ ಸಂತ್ರಸ್ತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ವಿ. ಸೂರಜ್ ರೇವಣ್ಣ ಮತ್ತು ಅವ್ನ ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ. ಕರೋನಾ ಟೈಮಲ್ಲಿ ಸರ್ ಇಲ್ಲ ಆತಪದ ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದರು. ಇಲ್ಲ ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು ನಾವು ಕಾರ್ಯಕರ್ತರು. ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವು. ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅವರು ನಾನು ಎಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಹೇಳಿ. ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ಮಾತನಾಡಿದ ಸಂತ್ರಸ್ತ, 4 ವರ್ಷಗಳ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೆ, ಆ ನೋವನ್ನ ಸುಮ್ಮನಾಗ್ಬಿಟ್ಟಿದ್ದೆ. ಈಗ ಸಮಯ ಬಂದಿದೆ, ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತಿರೋದು, ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯನ್ನು ಕೇಳ್ತಾ ಇದ್ದೀನಿ ಸರ್. ಈಗ ನೀವು ಕೆಲವು ಮೆಸೇಜ್ಗಳನ್ನ ಸೂರಜ್ ಅವರಿಗೆ ಕಳಿಸಿದ್ದೀನಿ ಅಂತ ಇರೋಂಥ ಸರ್, ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಕಳಿಸಿರೋದು? ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ನಾನು ಈಗಲೂ ಕೂಡ JDS ಕಾರ್ಯಕರ್ತ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅವರ ಜೊತೆ ಓಡಾಟವನ್ನ ನಡೆಸಿದ್ದೇನೆ. ನಾನು ದೂರು ನೀಡುವುದರ ಹಿಂದೆ ಬೇರೆ ಯಾರೂ ಇಲ್ಲ. ನಾನೇ ಸ್ವ ಇಚ್ಛೆಯಿಂದ ಬಂದು ದೂರನ್ನ ನೀಡಿದ್ದೇನೆ. ನಾನು ಹಾಗೂ ಮೊದಲ ಸಂತ್ರಸ್ತ ಇಬ್ರು ಕೂಡ ಸಹೋದ್ಯೋಗಿಗಳು. ಮೊದಲ ಸಂತ್ರಸ್ತನನ್ನ ನಾನು ಸೂರಜ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ, ಅವನೇ ಸೂರಜ್ನ ಪರಿಚಯವನ್ನ ಮಾಡಿಕೊಂಡಿದ್ದ. June 16ರಂದು ದೌರ್ಜನ್ಯ ಆದಾಗ ನನ್ನೊಟ್ಟಿಗೆ ಹೇಳ್ಕೊಂಡಿದ್ದ. ನಾನು ಈಗ ಎಲ್ಲವನ್ನ ಮಾತನಾಡಲು ಆಗುತ್ತಿಲ್ಲ. ಆಗಿರುವ ನೋವಿನ ಬಗ್ಗೆ ಪೊಲೀಸರ ಎದುರು ಎಲ್ಲವನ್ನ ಹೇಳ್ಕೊಂಡಿದ್ದೇನೆ. ನನಗೆ ನ್ಯಾಯ ಬೇಕಾಗಿದೆ. ನನ್ನ ಮೇಲೆ ನಡೆದ ದೌರ್ಜನ್ಯ ನಾನು ಯಾರ ಬಳಿಯೂ ಹೇಳ್ಕೊಂಡಿಲ್ಲ. ಎಲ್ಲವನ್ನ ಸಹಿಸಿಕೊಂಡು ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದೆ. ನಾನು June 21ರಂದು ಕೊಟ್ಟ ದೂರಿನ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಸರ್, ಈಗ ಅವರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ನಿಮ್ ಜೊತೆಲೇ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್, ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ ಸರ್. ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರಾದರೂ ಪಾತ್ರ ಇದೆಯಾ ಅಥವಾ ಅವರಿಂದ ಒಳಗಾಗಿ ಸ್ವಇಚ್ಛೆಯಿಂದ ಕೊಡ್ತಾ ಇರತಕ್ಕಂತ ದೂರ, ಇದರಲ್ಲಿ ಬೇರೆ ಪಾತ್ರ ಇದೆಯಾ? ಯಾರ ಪಾತ್ರ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಿದ್ದೀವಿ.